बाजूरन चिट्टी नोडन कोल्लन ताली ಅಂದರೆ ಲೈಟ್ ಮೋಷನಲ್ಲಿ ಜಾನ್ಪದ ಸ್ಟೇಟಸ್ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜುಗಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ವಿಡಿಯೋ ಹಾಕೋದೇ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ನೋಡೋಣ. ಶುರು ಮಾಡೋಣ. ಮೊದಲಿಗೆ ಬಂದುಬಿಟ್ಟು ಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಹಂಗೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 4.5 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೊಂದು ಫೋಟೋನ ಕೊಟ್ಟಿದ್ದೀನಿ, ಆ ಫೋಟೋನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಫೋಟೋ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಜಾಯ್ನ್ ಆಗಿಬಿಟ್ಟು ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ನೀವು ಕೂಡ ಈ ಥರ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಫೋಟೋ ಇರುತ್ತೆ. ಈ ಥರ ಫೋಟೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಈ ಥರ 3 ಡಾಟ್ನ ಕ್ಲಿಕ್ ಮಾಡ್ಕೋಬೇಕು. ಪೇಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ಈ ಕಡೆ ಸರ್ಸ್ಕೊಳ್ಳಿ. ಇಷ್ಟ ಎರಡು ಸರ್ಸ್ಕೊಂಬಿಟ್ಟು ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಇದನ್ನು 4 ಡಾಲರ್ಸ್ ಕ್ಲಾಪ್ ಮಾಡ್ಕೋಬೇಕು. ಇಷ್ಟಾಯಿತು, 2 ಸೆಕೆಂಡ್ ಆಗಿದೆ. ಈಗ ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ನಾನು ಆ ಫುಲ್ ಪ್ರಾಜೆಕ್ಟ್ ಲಿಂಕಲ್ಲಿ ಸಾಂಗ್ ಇರುತ್ತೆ, ಸಾಂಗ್ನ ಕಾಪಿ ಮಾಡ್ಕೋಬೇಕು. ಈಗ ಕಾಪಿ ಸಾಂಗ್ನ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸಾಂಗ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತೇವೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಸಾಂಗ್ನ ಪೇಸ್ಟ್ ಮಾಡ್ಕೊಂಡಾಯ್ತು. ಇದನ್ನು 4 ಡಾಲರ್ಸ್ ಕಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಮಲ್ಲಿಗೆ ಬನ್ನಿ. ಮಲ್ಲಿಗೆ ಬಂದಾದಮೇಲೆ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಈ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಬಿಟ್ಟು ಮ್ಯಾಗಿನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಆಟೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾನಲ್ ರಿಮ್ RGB ಅಂತ ಇದೆ ನೋಡಿ, ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಈ ಥರ ಒಟ್ಟು ವಾಯತ್ ಇಟ್ಕೊಳ್ಳಿ. ವಾಯತ್ ಇಟ್ಕೊಂಬಿಟ್ಟು ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಮತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಒಪಾಸಿಟಿ ಒಬಿಸಿಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲ್ಯಾಂಕ್ನ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಇದನ್ನು ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ಇಟ್ಕೊಳ್ಳಿ. ಅಷ್ಟು ನಾನು 5 ಆ್ಯಪ್ ಅದು ಇಟ್ಕೋತಾ ಇದ್ದೀನಿ. ಇಷ್ಟು ಇಟ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮಾಡೋ ಕ್ರಿಯೇಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟಲ್ಲಿ ಹೋಗಿಬಿಟ್ಟು ಆ ಫೋಟೋಗೆ ಎಫೆಕ್ಟ್ ಇರುತ್ತೆ, ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕು. ಈಗ ಕಾಪಿ ಎಫೆಕ್ಟ್ ಅಂತ ಇದೆ ನೋಡಿ, ಕಾಪಿ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮಾಡೋ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಆಮೇಲೆ ಕ್ಯಾಗಿನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮ್ಯಾಗಿನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ. ಈ ಥರ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಆಯಿತು. ಈ ಥರ ಆದಮೇಲೆ ಮಲ್ಲಿಗೆ ಬನ್ನಿ. ಮಲ್ಲಿಗೆ ಬಂದಾದಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಇದನ್ನು 4 ಡಾಲರ್ಸ್ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಈ ಥರ ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡಾದ್ಮೇಲೆ ಕಲರ್ ಆ್ಯಂಪಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಬ್ಲ್ಯಾಕ್ ಇಟ್ಕೊಂಬಿಟ್ಟು ಮಲ್ಲಿಗೆ ಬನ್ನಿ. ಮಲ್ಲಿಗೆ ಬಂದುಬಿಟ್ಟು ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಆ್ಯಡ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಮೂತ್ ಅನ್ನೋದೊಂದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಆ ಎಫೆಕ್ಟು ಇರುತ್ತೆ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಂಪ್ಲೇಟ್ ಇರುತ್ತೆ, ಲಿಂಕ್ ಅದು ಕೊಟ್ಟಿರ್ತೀನಿ. ಅದನ್ನ ಇದು ಮಾಡ್ಕೊಳ್ಳಿ. ನಾನು ಈಗ ಸಿಂಪಲ್ ಒಂದು ಎಫೆಕ್ಟ್ ಇರುತ್ತೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಪ್ಲಸ್ನ ಆ್ಯಡ್ ಮಾಡ್ಕೊಳ್ಳಿ, ಎಂಡಿಂಗ್ ಒಂದು ಪ್ಲಸ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಈ ಥರ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಈ ಥರ ಸ್ಕ್ರಾಲ್ ಡೌನ್ ಮಾಡ್ಕೊಂಬಿಟ್ಟು ಅದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈ ಥರ ಆಯಿತು. ಈ ಥರ ಆದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಪ್ಯಾಚಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಗೋಣ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಥರ ಅಡ್ಜಸ್ಟ್ ಆಗುತ್ತೆ. ಈ ಥರ ಅಡ್ಜಸ್ಟ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಚೆನ್ನಾಗಿ ಕಾಣ್ತು. ಮತ್ತು ಇನ್ನೊಂದು ಪ್ಲಸ್ ಐಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಇದನ್ನು ಕೂಡ 4 ಡಾಲರ್ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಮತ್ತು ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಬ್ಲ್ಯಾಕ್ ಇಟ್ಕೊಂಬಿಟ್ಟು ಬ್ಯಾಕ್ ಮನಿ. ಬ್ಯಾಕ್ ಬಂದುಬಿಟ್ಟು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೋ. ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಆಗುತ್ತೆ. ಈ ಥರ ಆದಮೇಲೆ ಬ್ಯಾಕ್ ಮನಿ ಬ್ಯಾಕ್ ಬಂದ್ಬಿಟ್ಟು ನಾನು ಒಂದು ಟೆಂಪ್ಲೇಟ್ ಇರ್ತದೆ, ಟೆಂಪ್ಲೇಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಎರಡು ಟೆಂಪ್ಲೇಟ್ ಕೊಡ್ತೀನಿ ಫ್ರೆಂಡ್ಸ್. ಆ ಟೆಂಪ್ಲೇಟ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನೊಂದು ಆಗಿರೋ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಟೆಂಪ್ಲೇಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಏನಾದರೂ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಈ ಟೆಂಪ್ಲೇಟ್ನ ಡಿಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟು ಇಷ್ಟು ನೋಡಿ ಫ್ರೆಂಡ್ಸ್, ಇಷ್ಟಾಯಿತು. ಬೇಕಾದರೆ ಇದನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್, ಬೇಡಾದ್ರೆ ನಿಮಗೆ ಇಷ್ಟು ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್, ಇಷ್ಟು ಇಷ್ಟು ಮಾಡ್ಕೊಂಡಾಯ್ತು ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಆಲ್ರೆಡಿ ಒಂದು ಪ್ರಾಜೆಕ್ಟಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಅದರಲ್ಲಿ ಒಂದು ಇದೆ, ಈ ಥರ ಬಂದು ಇದನ್ನು ಇರುತ್ತೆ, ಇದನ್ನು ಕಾಪಿ ಮಾಡ್ಕೋಬೇಕು. ಇದನ್ನು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮಾಡೋ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಈ ಥರ ಆಯಿತು ಫ್ರೆಂಡ್ಸ್. ಇದಕ್ಕೆ ಒಂದು ಟೆಕ್ಸ್ಟ್ ಪ್ರಿಸೆಟ್ನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೆಕ್ಸ್ಟ್ ಪ್ರಿಸೆಟ್ ಗ್ರೂಪಾಗಿ ಸರ್ ಫ್ರೆಂಡ್ಸ್, ಟೆಕ್ಸ್ಟ್ ಪ್ರಿಸೆಟ್ ಎಲ್ಲ ಬರ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಕ್ಸ್ಟ್ ಪ್ರಿಸೆಟ್ ಎಲ್ಲ ಲಿಂಕು, ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಹೋಗಿಬಿಟ್ಟು ಟೆಕ್ಸ್ಟ್ ಪ್ರಿಸೆಟ್ ಇರುತ್ತೆ, ಆ ಟೆಕ್ಸ್ಟ್ ಪ್ರಿಸೆಟ್ನ ಕಾಪಿ ಮಾಡ್ಕೋಬೇಕು. ಈಗ ಟೆಕ್ಸ್ಟ್ ಪ್ರಿಸೆಟ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ ನೋಡಿ. ಅದರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ನೋಡಿ. ಅಷ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲೇ ಕಾಪಿ ಇಲ್ಲಿ ಪ್ಲೇ ಮಾಡೋ ಬಜುಕಿ ಬಾಣದ ಮಾರ್ಕ್ ಇದೆ ಅಲ್ಲ ನೋಡಿ, ಅದನ್ನು ಮಗ್ಳಿಗೆ ಮೂರೇ ಆಪ್ಷನ್ಸ್ ಇದೆ ನೋಡಿ, ಅದನ್ನ ನಾನು ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ 13 ಲೇಯರ್ಸ್ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಂಡು ಬ್ಯಾಕ್ ಮನಿ ಮ್ಯಾಕ್ ಬಂದುಬಿಟ್ಟು ಇಲ್ಲಿ ಮಾಡೋ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ನನ್ನವರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಆಯಿತು. ಈ ಥರ ಆದಮೇಲೆ ಮೊದಲಿಗೆ ಬನ್ನಿ, ಮೊದಲಿಗೆ ಬಂದಾದಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಮತ್ತೆ ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕ್ರಿಯೇಷನ್ ಲೋಗೋನ ಹಾಕೋಬೇಕು. ನಾನು ಕ್ರಿಯೇಷನ್ ಲೋಗೋನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಕ್ರಿಯೇಷನ್ ಲೋಗೋನ ಹಾಕೋತಾ ಇದ್ದೀನಿ, ನೀವು ಕೂಡ ನಿಮ್ಮ ಕ್ರಿಯೇಷನ್ ಲೋಗೋನ ಹಾಕೊಳ್ಳಿ ನೋಡಿ. ಈ ಥರ ನಾನು ಕ್ರಿಯೇಷನ್ ಲೋಗೋ ಇರುತ್ತೆ, ಇದನ್ನು ಸೈಜ್ನ ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ. ಇಷ್ಟು ಕಡಿಮೆ ಮಾಡ್ಕೊಂಬಿಟ್ಟು ಇಲ್ಲಿ ಇಷ್ಟು ಇಟ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಇಷ್ಟು ಇಟ್ಕೋತಾ ಇದ್ದೀನಿ. ಇಷ್ಟು ಇಟ್ಕೊಂಬಿಟ್ಟು ಬ್ಯಾಕ್ ಮನಿ, ಬ್ಯಾಕ್ ಬಂದುಬಿಟ್ಟು ಇದನ್ನು ಪೂರ್ತಿ ಅಂದ್ರೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಈ ಥರ ಅವಕ್ಕೆ ಕೊಟ್ಕೊಳ್ಳಿ. ಅವಕ್ಕೆ ಕೊಟ್ಟೊಂದ್ರೆ ಈ ಥರ ಆಗುತ್ತೆ ನೋಡಿ. ಈ ಥರ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಈ ಥರ ಆದಮೇಲೆ ಈಗ ಇಷ್ಟಾಯಿತು ಫ್ರೆಂಡ್ಸ್. ವೀಡಿಯೋ ಹೇಗಾಗಿದೆ ಅಂತ ನೋಡ್ಬೇಡಿ, ಒಂದ್ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ ವೀಡಿಯೋ ಹೇಗಾಗಿದೆ ಅಂತ. ಈ ಥರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಈ ಥರ ಹೊಡಿಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಪ್ರೀ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಆಯಿತು. ಈ ಥರ ಅಂದರೆ ಮತ್ತೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಫೋಟೋನೇ ಆ್ಯಡ್ ಮಾಡ್ಕೋಬೇಕು. ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಿಲ್ ಕಂಪೋಸಿಷನ್ ಏರ ಮಾಡ್ಕೊಳ್ಳಿ ಸರ್ ಫ್ರೆಂಡ್ಸ್. ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ನೇ ಇದೆ ಅಲ್ಲಿ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ವಿಚ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಬರುತ್ತೆ. ಅದು ಈ ಥರ ಬಂದಾದ್ಮೇಲೆ ಪೂರ್ತಿ ಜನರು ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಬಿಟ್ಟು ಕಲರ್ ಆ್ಯಂಪಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ಇದೆ ಅಲ್ಲಿ ನೋಡಿ, ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಬಿಟ್ಟು ಬ್ಯಾಕ್ ಮನಿ, ಬ್ಯಾಕ್ ಬಂದ್ಬಿಟ್ಟು ಬಾರ್ಡರ್ ಸಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾಕ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಕಲರ್ನ ವೈಟ್ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ನಾನು ಇಷ್ಟು ಇಟ್ಕೋತಾ ಇದ್ದೀನಿ. ನನಗೆ ಇಷ್ಟ ಹಾಕು, ಇಷ್ಟ ಹಾಕು ಇಟ್ಕೊಳ್ಳೋಕೆ ಕೊಟ್ಕೋತಾ ಇದ್ದೀನಿ. ಇಷ್ಟಾಯಿತು. ಇಷ್ಟಾದಮೇಲೆ ಇದು ವೀಡಿಯೋ ಕಂಪ್ಲೀಟ್ ಆಗಿ ತಯಾರಾಯಿತು ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ತಯಾರಾಯಿತು. ಇದನ್ನು ಸೇವ್ ಮಾಡಿದಾಗೆ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಶೇರ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇದು ವೀಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ. ವೀಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಸೇವ್ ಆ್ಯಂಡ್ ಶೇರ್ ಇರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ ಎಲ್ಲರಲ್ಲಿ ಸೇವ್ ಆಗುತ್ತೆ ಫ್ರೆಂಡ್ಸ್. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮು ಹಾಗೂ ಟೆಲಿಗ್ರಾಮ್ ಕೊಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಓಕೆ ಫ್ರೆಂಡ್ಸ್. ಮತ್ತೆ ಬಾಯ್ ಫ್ರೆಂಡ್ಸ್. ಮತ್ತೆ ಮುಂದಿನ ಹಿಡಿದಲ್ಲಿ ಶೋನಾ.